ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಫಸ್ಟ್ ಯೂಟ್ಯೂಬ್ ಚಾನಲ್ ನಾನು ಭರತ್ ತಾಪ್ಸಿ ಪನ್ನು ಎಷ್ಟು ಬ್ಯೂಟಿಫುಲ್ ನಟಿನೋ ಅಷ್ಟೇ ಕಾಂಟ್ರವರ್ಷಿಯಲ್ ಕ್ವೀನ್ ಅಂತಲೇ ಹೇಳ್ಬೋದು ಸದ್ಯ ಬಾಲಿವುಡ್ನಲ್ಲಿ ಕಂಗನಾ ರಣಾವತ್ ಅವರನ್ನ ಬಿಟ್ಟರೆ ತಾಪ್ಸಿನೇ ಫೈಯರ್ ಬ್ರ್ಯಾಂಡು ಒಂದಲ್ಲ ಒಂದು ವಿಷಯದಲ್ಲಿ ಬಾಂಬ್ ಸಿಡಿಸೋ ತಾಪ್ಸಿ ಈಗ ಮದುವೆ ಅನ್ನೋ ವಿಷಯದಲ್ಲಿ ಕೋಲಾಹಲನೇ ಸೃಷ್ಟಿಸಿದ್ದಾರೆ ಸೌತ್ನಲ್ಲಿ ಸಿನಿ ಜರ್ನಿ ಆರಂಭಿಸಿದ್ರು ಸೌತ್ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಿದ್ರು ಅದ್ಯಾಕೋ ತಾಪ್ಸಿಗೆ ಅಂದ್ಕೊಂಡಂತೆ ಸಕ್ಸಸ್ ಸಿಗಲಿಲ್ಲ ಸರಿ ಬಾಲಿವುಡ್ನಲ್ಲೇ ಒಂದು ಕೈ ನೋಡೇ ಬಿಡೋಣ ಅಂತ ತಾಪ್ಸಿ ಈಗ ಮುಂಬೈನಲ್ಲೇ ಮನೆ ಮಾಡ್ಕೊಂಡು ಸೆಟ್ಲ್ ಆಗಿದ್ದಾರೆ ಹಾಗಂತ ತಾಪ್ಸಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇಲ್ಲ ಬಾಲಿವುಡ್ನ ಪ್ರಭಾವಿಗಳನ್ನ ಎದುರಿಸಿ ನೆಪೋಟಿಸಮ್ನ ಖಂಡಿಸಿ ತನ್ನದೇ ಬೌಂಡರಿ ಕ್ರಿಯೇಟ್ ಮಾಡ್ಕೊಂಡು ಸಾಗ್ತಾ ಇದ್ದಾರೆ ಕಳೆದ ವರ್ಷ ಸಾಲು ಸಾಲು ಇಟ್ ಚಿತ್ರಗಳಲ್ಲಿ ನಟಿಸಿದ ತಾಪ್ಸಿ ಈ ವರ್ಷನೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಶಾರುಖ್ ಖಾನ್ ಜೊತೆ ಡಂಕಿ ಚಿತ್ರ ಸೇರಿ 4-5 ಪ್ರಾಜೆಕ್ಟ್ಗಳಲ್ಲಿ ನಟಿಸ್ತಾ ಇದ್ದಾರೆ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿರುವಂತಹ ತಾಪ್ಸಿ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಮಾನಿಗಳ ಜೊತೆ ಚಿಟ್ ಚಾಟ್ ಮಾಡಿದರು ಈ ವೇಳೆ ಅಭಿಮಾನಿಯೊಬ್ಬ ಮದುವೆ ಯಾವಾಗ ಅಂತ ಕೇಳಿದಕ್ಕೆ ತಾಪ್ಸಿ ಕೊಟ್ಟ ಉತ್ತರ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸೆನ್ಸೇಷನ್ ಆಗಿದೆ ತಾಪ್ಸಿ ಕೊಟ್ಟ ಉತ್ತರವನ್ನು ಸೀರಿಯಸ್ ಆಗಿ ತಗೊಂಡಿರುವ ನೆಟ್ಟಿಗರು ಇದು ಯಾರ್ಯಾರಿಗೆ ಕೊಟ್ಟ ಟಕ್ಕರ್ ಅಂತ ರೀಕಾಲ್ ಮಾಡ್ತಾ ಇದ್ದಾರೆ ತಾಪ್ಸಿ ನೀವು ಮದುವೆ ಯಾವಾಗ ಆಗ್ತೀರಾ ಅಂತ ಕೇಳಿದ್ದಕ್ಕೆ ನಾನಿನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಹೇಳಿ ಶಾಕ್ ಕೊಟ್ಟಿದ್ದಾರೆ ತಾಪ್ಸಿ ಅವರ ಈ ಹೇಳಿಕೆ ನೋಡಿದ ನೆಟ್ಟಿಗರು ಫುಲ್ ಸರ್ಪ್ರೈಸ್ ಆಗಿದ್ದು ಹಾಗಾದರೆ ತಾಪ್ಸಿ ಮದುವೆಗೂ ಮುಂಚೆನೇ ಗರ್ಭಿಣಿಯಾಗೋ ಪ್ಲ್ಯಾನ್ನಲ್ಲಿದ್ದಾರಂತ ಕಾಮೆಂಟ್ ಮಾಡ್ತಿದ್ದಾರೆ ನೇಹ ದೂಪಿಯ ಮೊದಲು ಪ್ರೆಗ್ನೆಂಟ್ ಆದರು ಆಮೇಲೆ ಮದುವೆಯಾದರು ಆಲಿಯಾ ಭಟ್ ಸಹ ಮದುವೆಗೆ ಮುಂಚೆನೇ ಗರ್ಭಿಣಿಯಾಗಿದ್ರು ಅನ್ನೋ ಸುದ್ದಿ ಇದೆ ಇಲಿಯಾನ ಮದುವೆ ಬಗ್ಗೆ ಈಗಲೂ ಕ್ಲಾರಿಟಿ ಇಲ್ಲ ಆದರೆ ಚೊಚ್ಚಲ ಮಗುವಿಗೆ ಜನ್ಮ ಕೊಡ್ತಾ ಇದ್ದಾರೆ ಹಿಂಗೆ ಮದುವೆಗೂ ಮುಂಚೆ ಪ್ರೆಗ್ನೆಂಟ್ ಆದ ಸೆಲೆಬ್ರಿಟಿಗಳ ಪಟ್ಟಿ ಹುಡುಕ್ತಾ ಹೋದರೆ ಇನ್ನೊಂದಿಷ್ಟು ಉದಾಹರಣೆಗಳು ಸಿಗುತ್ತೆ ಹಾಗಾಗಿ ತಾಪ್ಸಿ ಪನ್ನು ಕೊಟ್ಟಿರುವ ಹೇಳಿಕೆ ಇವರಿಗೆ ಟಾಂಗ್ ಕೊಟ್ಟಂತಿದೆ ಅಂತಿದ್ದಾರೆ ನೆಟ್ಟಿಗರು ರೀಸೆಂಟಾಗಿ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರುವಂತಹ ತಾಪ್ಸಿ ನನಗೆ ಮಕ್ಕಳು ಬೇಕು ಅನಿಸಿದಾಗ ಮದುವೆ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು 35 ವರ್ಷದ ತಾಪ್ಸಿಗೆ ಈಗ ಮದುವೆ ಪ್ರೆಷರ್ ಜಾಸ್ತಿ ಆದಂತಿದೆ ಆ ಕಡೆ ಮನೆಯಲ್ಲೂ ತಾಪ್ಸಿಗೆ ವರ ನೋಡೋ ಕಾರ್ಯಕ್ರಮ ನಡೆಸ್ತಾ ಇದ್ದಾರಂತೆ ಎಲ್ಲವೂ ಆರಾಮಾಗಿ ನಡೆದರೆ ಶೀಘ್ರದಲ್ಲೇ ತಾಪ್ಸಿ ವೈವಾಹಿಕ ಜೀವನಕ್ಕೆ ಕಾಲಿಡುವ ಸಾಧ್ಯತೆ ಇದೆ ಇದು ಇವತ್ತಿನ ಸ್ಪೆಷಲ್ ಅಪ್ಡೇಟ್ ಸುದ್ದಿಗಳಿಗಾಗಿ ಫಾಲೋ ಮಾಡ್ತಾ ಇರಿ ಫಿಲ್ಮಿ ಫಸ್ಟ್ ಯೂಟ್ಯೂಬ್ ಚಾನಲ್